ಹಲೋ, ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರಿಗೂ ಶ್ವೇತಾಸ್ ಎವ್ರಿಡೇ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ನಾವು ತುಂಬ ಈಸಿ ವೇಯಲ್ಲಿ ಮನೆಯಲ್ಲಿಯೇ ಹೇಗೆ ಸಾಸೇಜ್ ಮಾಡೋದು ಅಂತ ಹೇಳಿ ನೋಡೋಣ. ನಾನಿಲ್ಲಿ ಹಾಟ್ ಆ್ಯಂಡ್ ಸ್ಪೈಸಿ ಚಿಕನ್ ಸಾಸೇಜನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಸುಮಾರು ಒಂದು 7-8 ಸಾಸೇಜನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು ಸಾಸೇಜಲ್ಲಿ ನಾನು 3 ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಎಲ್ಲದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಅದನ್ನು ಹಾಗೆ ಬೇಕಿದ್ರೂ ಮಾಡ್ಕೊಳ್ಬಹುದು, ಇಲ್ಲಂತ ಹೇಳಿದ್ರೆ ಸಣ್ಣ ಸಣ್ಣ ಸ್ಲೈಸ್ ಬೇಕಿದ್ರೂ ಮಾಡ್ಕೋಬಹುದು. ನಿಮಗೆ ಹೇಗೆ ಇಷ್ಟನೋ ಹಾಗೆ ಮಾಡ್ಕೊಳ್ಳಿ. ನಾನಿಲ್ಲಿ 3 ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲದನ್ನ ನೀಟಾಗಿ ವಾಶ್ ಮಾಡಿ ನಂತರ ಒಂದು ಪ್ಯಾನನ್ನು ನಾನು ಇಲ್ಲಿ ಒಲೆಗೆ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ನಾನಿಲ್ಲಿ ಸಾಸೇಜನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ. ಸಾಸೇಜಲ್ಲೇ ತುಂಬ ವೆರೈಟಿ ವೆರೈಟಿ ಡಿಶಸನ್ನು ನಾವು ಮಾಡಬಹುದು. ನಾನಿವತ್ತು ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ನೋಡಿ, ಈಗ ಸಾಸೇಜ್ ಆಲ್ಮೋಸ್ಟ್ 50-60% ಅಷ್ಟು ಕುಕ್ ಆಗಿದೆ. ನಾನಿಲ್ಲಿ 1/2 teaspoon ಅಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಮ್ಮ ಸಾಸೇಜ್ ರೆಡಿ ಆಗಿದೆ. ಇದು ಇನ್ನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತ ಹೇಳಿ ಖಂಡಿತವಾಗಿಯೂ ತಿಳಿಸಿ. ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.